ಫುಲ್ಲು ಆರಾಮಾಗಿ ಹತ್ತಿಸ್ಬೋದು. ಏನು ಓಹೋ ಹೇ ಹಾಯ್ ಹಲೋ ವೆಲ್ಕಮ್ ಟು ಜೀವನ್ ಟಾಕೀಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೆ ಎದ್ದು ನಾವು ನಾನು ಮತ್ತು ಇನ್ನೊಬ್ಬರು ಸ್ಪೆಷಲ್ಲಾಗಿ ಎಂಟ್ರಿ ಕೊಟ್ಟಿದ್ದಾರೆ ಎಷ್ಟೊಂದು ದಿನ ಆದಮೇಲೆ ರೈಡ್ಗೆ ನಮ್ಮ ಜೊತೆ. ಅವರಿಗೊಂದು ಪವನ್ ಅಂತ ನನ್ನ ಜೊತೆ ಉಡುಪಿ ರೈಡ್ಗೆ ಮಾನ್ಸೂನ್ ರೈಡಲ್ಲಿ ಜಾಯ್ನ್ ಆಗಿದ್ದರು. ನಾನು ಮತ್ತು ಅವರು ಇಬ್ಬರೇ ಹೋಗಿದ್ದಿದ್ದು ಅವಾಗ ಉಡುಪಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಅವರು ನಾನು ಇವತ್ತು ಅವರು ಆ್ಯಕ್ಚುಲಿ ಇವತ್ತು ಒಂದು ಶಾರ್ಟಾಗಿ ಒಂದು 1 hour ಅಥವಾ 1.5 hour ಡಿಸ್ಟೆನ್ಸಲ್ಲಿ ಯಾವುದಾದ್ರೂ ಒಂದು ಬೈಕ್ ರೈಡ್ ಪ್ಲ್ಯಾನ್ ಮಾಡೋಣ ಅಂತ ನಾವು ಮೊನ್ನೆ ನೈಟ್ ಪ್ಲ್ಯಾನ್ ಮಾಡಿ ನಿನ್ನೆ ಇಬ್ಬರೂ ಎದ್ದಿರಲಿಲ್ಲ. ನೈಟ್ ಶಿಫ್ಟ್ ಅಲ್ವಾ, ಲಾಗ್ಔಟ್ ಮಾಡಿ ಲೇಟ್ ಆಗಿತ್ತು. ಸೊ ಇಬ್ಬರೂ ಎದ್ದಿರಲಿಲ್ಲ ನಿನ್ನೆ. ಇವತ್ತು 7:30 ಫೋನ್ ಮಾಡಿದ್ರು ನಮ್ಮ ಪವನ್ ಅವರು. ಇವಾಗ ಎಷ್ಟಾಗಿದೆ ಟೈಮು? 8 hours ಆಗಿದೆ. ಅವರು ಇದ್ರ ಹತ್ರ ಬರ್ತೀನಿ ಅಂದಿದ್ದಾರೆ, ಏನೋ ನೈಸ್ ರೋಡ್ ಜಂಕ್ಷನ್ ಹತ್ರ ವೀರಭದ್ರನಗರ್ ಸಿಗ್ನಲ್ ಹತ್ರ. ಸೊ ಅಲ್ಲಿ ಬಂದಮೇಲೆ ಅಲ್ಲಿಂದ ಒಟ್ಟಿಗೆ ಹೊರಡೋದು. ಏನು 55 kilometers ಏನೋ ಇದೆ ಅಷ್ಟೇ ಅದು. ಇವಾಗ ಹೋಗ್ತಿರೋ ಪ್ಲೇಸ್ ಲೊಕೇಶನ್ ಬಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಲೊಕೇಶನ್ನು. ತುಂಬ ಜನ ಹೋಗಿದ್ದಾರಲ್ಲಿ. ಯಾವುದದು ಬರಡಿ ಬೆಟ್ಟ, ರಾಮಲಿಂಗೇಶ್ವರ ದೇವಸ್ಥಾನ ಏನೋ ಇದೆ ಅಲ್ಲಿ ಮೇಲ್ಗಡೆ. ಇವತ್ತು ಅಲ್ಲಿಗೆ ಪ್ಲ್ಯಾನ್ ಹಾಕಿರೋದು. ಫಸ್ಟ್ ಫ್ಯೂಯಲ್ ಅಪ್ ಮಾಡಿಸ್ಕೊಳ್ಳೋಣ, ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ. ಅದು ಆಯಿಲ್ಲು ಸಿಂಬಲ್ ತೋರಿಸ್ತಾನೆ ಇದೆಯಲ್ವಾ, ಇದು ನಾನು ಚೆಕ್ ಮಾಡಿಸ್ದೆ. ಅವರೇನೋ ಆಯಿಲು ಸ್ವಲ್ಪ ಕಡಿಮೆ ಆಗಿದೆ ಅಂದಿದ್ದಾರೆ. ಅದೊಂಚೂರು ಟ್ಯಾಪ್ ಅಪ್ ಮಾಡಿಸ್ಕೋಬೇಕು. ಅದು ನಿನ್ನೆ ಚೆಕ್ ಮಾಡಿಸಿದ್ದೆ ನಾನು. ಇನ್ನೇನು ಯಾವುದು ರೈಡ್ ಪ್ಲ್ಯಾನ್ ಇಲ್ವಲ್ಲ, ನಿಧಾನಕ್ಕೆ ಮಾಡಿಸೋಣ ಅಂದ್ಕೊಂಡೆ. ಇವತ್ತು ಸಡನ್ ರೈಡು ಪ್ಲ್ಯಾನ್ ಆಗಿದೆ. ಇರಲಿ, ಇದೊಂದು ರೈಡ್ ಹೋಗಿ ಬಂದುಬಿಟ್ಟು ಆಮೇಲೆ ಚೇಂಜ್ ಮಾಡಿಸ್ತೀನಿ. ಪಾಪ ಅವ್ರು ಪವನ್ ಅವ್ರು ಬಂದಿರ್ತಾರೋ ಏನೋ ಗೊತ್ತಿಲ್ಲ. ಇನ್ನೂ ಬಂದಿಲ್ಲ ಅಂದರೆ ಶಿಸ್ತಾಗಿ ಟೀಗೆ ಹಾಕ್ಕೊಳ್ಳೋದು, ವೆಯ್ಟ್ ಮಾಡೋದು. ಅವ್ರಿಗೂ ಬಂದಮೇಲೆ ಒಂದು ಟೀ ಹಾಕ್ಕೊಂಡು ರೈಡ್ ಸ್ಟಾರ್ಟ್ ಮಾಡೋದು. ಏನಕ್ಕೋ ಏನಕ್ಕೋ ಮೇಬಿ ಬಂದಿರ್ತಾರೆ. ಓಪನ್ ಇರುತ್ತೋ ಕ್ಲೋಸ್ ಇರುತ್ತೋ ಗೊತ್ತಿಲ್ಲ. ಹೊರಡೋದಂತೂ ಹೊರಟಿದ್ದೀವಿ. ಅಯ್ಯೋ ನಂದು ಮೆಮೊರಿ ಕಾರ್ಡ್ ಮತ್ತೆ ಫಾರ್ಮೆಟ್ ಆಗ್ಬಿಟ್ಟಿದೆ. ಜೊತೆ ಇವಾಗ ಅದು ನಾವು ಏನು ದೇವ್ರ ಮನೆ ಆ ಕಡೆ ಎಲ್ಲ ಮುಗಿಸ್ಕೊಂಡು ನಂದು ಪ್ರೀವಿಯಸ್ ಲಾಗ್ ಅದು ನೋಡಿದಿರಲ್ಲ ಸಮ್ಮರ್ ರೈಡ್ದು, ಅದು ಅಲ್ಲೆಲ್ಲ ಮುಗಿಸ್ಕೊಂಡು ಎರ್ಮೈ ಅಂತ ಒಂದು ಫಾಲ್ಸ್ ಸಿಗುತ್ತೆ, ಆ ಫಾಲ್ಸ್ಗೆ ಹೋಗಿದ್ವಿ. ಅದು ಅದೆಲ್ಲ ವೀಡಿಯೋಸು ಫಾರ್ಮೆಟ್ ಆಗಿಬಿಟ್ಟಿದೆ ಎಸ್ ಡಿ ಕಾರ್ಡಲ್ಲಿ. ಇವಾಗ ತಿರ್ಗಾ ಅದನ್ನು ರಿಕವರಿ ಕೊಡಬೇಕು. ಅವ್ರು ನಮ್ಮ ಫ್ರೆಂಡೇ ಇದ್ದಾರೆ ವರುಣ್ ಅಂತ, ದರ್ಶನ್ ಅಂತ ನನಗೂ ದರ್ಶನ್ ಫ್ರೆಂಡ್ ಅವರು, ನನಗೂ ಫ್ರೆಂಡ್ ಆದರು. ಅವರೇನೋ ರಿಕವರಿ ಮಾಡಿಕೊಡ್ತೀನಿ ಹೇಳಿದ್ದಾರೆ. ನೋಡಿ ಯಾರದೇ ಡೇಟಾ ರಿಕವರಿ ಏನೇ ಇದ್ರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಅವರು ಕಾಂಟ್ಯಾಕ್ಟ್ ಮಾಡಿ ಅವರು ಮಾಡಿಕೊಡ್ತಾರೆ. ಏನು ಶೆಕೆ ಗುರು, ನಾನು ಯಾಕಾದ್ರೂ ರೈಡಿಂಗ್ ಜಾಕೆಟ್ ಹಾಕೋಬಂದು ಅನಿಸ್ಬಿಟ್ಟಿದೆ, ಫುಲ್ಲು ಶೆಕೆ ಹೊಡಿತಾ ಇದೆ. ಅವರು ಫೈನಲಿ ಆರ್ಚ್ ಹತ್ರ ಬಂದಿದ್ದೀವಿ. ಯಾರೋ ಲಾರಿ ಅವನು ರಪ್ಪ ಅಂತ ಹಂಗೆ ಹೋಗ್ಬಿಟ್ಟ, ಜಸ್ಟ್ ಮಿಸ್ಸು ಹೊಡ್ಕೊಂಡೇ ಹೋಗ್ಬಿಟ್ಟಿದ್ದ ಅನ್ಸತ್ತೆ.
ಇದೇ ಆರ್ಚು ಬರಡಿ ಬೆಟ್ಟ ದೇವಸ್ಥಾನದ್ದು. ಯಾರೋ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾನೆ ಪುಣ್ಯ ಆತ್ಮ. ಚಿಕ್ಕ ಹುಡುಗ ಮೊಪೈಡ್ ಎತ್ಕೊಂಡು ಬರ್ತಾ ಇದ್ದಾನೆ. ಇದು ಕರೆಕ್ಟ್ ವ್ಯೂ, ಐ ಮೀನ್ ಕರೆಕ್ಟ್ ರೋಡ್. ಇಲ್ಲಿಂದನೇ ಆಫ್ ರೋಡ್ ಹುಡುಗರು. ಲೇಕ್ ಪಕ್ಕದಲ್ಲಿ ಹಿಂಗೆ ಹೋಗ್ಬೇಕು. ಇದೇ ಲೇಕು, ನಾನು ಮೆನ್ಷನ್ ಮಾಡಿದ್ನಲ್ಲ ಈಗ ತಾನೆ, ಒಂದು ಲೇಕ್ ಪಕ್ಕನೇ ಹೋಗ್ಬೇಕು ಅಂತ ಇದೆ ಅದು. ಆಹಾಹಾ, ಅದ್ಭುತ. ಮಳೆ ಬಂದಿರೋದಕ್ಕೆಲ್ಲ ನೀರು ನಿಂತ್ಕೊಂಡಿದೆ, ಪರವಾಗಿಲ್ಲ. ನೀರೇ ಇಲ್ಲ ಅಂದರೆ ಒಂಥರ ಹಿಂಸೆ ನೋಡೋದಕ್ಕೆ ಈ ಲೇಕ್ಗಳನ್ನ. ಖಾಲಿ ಖಾಲಿ ಫುಲ್ಲು. ಅದ್ಭುತ. ಫುಲ್ಲು ಆಫ್ ರೋಡ್, ಆಫ್ ರೋಡ್, ಆಫ್ ರೋಡ್. ಫುಲ್ ಹ್ಯಾಪಿ. ಆಹಾ, ಓಹ್, ಓಹ್, ಕುಣಿದಾಡ್ಬೋದು ಹಂಗೆ. ಇದೇನೋ ಟೋನ್ ಬಂದ್ಬಿಡ್ತು. ಕರೆಕ್ಟ್ ಹೋಗ್ತಾ ಇದೀವ. ಅಯ್ಯಪ್ಪ, ವೀಲ್ ಹಿಡ್ದು ಆಡ್ತಾ ಇದೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಫುಲ್ ಲಾಟ್ರಿ ಬ್ರದರ್, ಫುಲ್ ಫುಲ್ ಲಾಟ್ರಿ, ಫುಲ್ ಆಫ್ ರೋಡಿಂಗ್ ಲಾಟ್ರಿ. ಮಸ್ತಾಗಿದ್ದಾವೆ ಅಂತ ಏನು ಹಿಂಸೆ ಇಲ್ಲ, ಆಫ್ ರೋಡಿಂಗ್ ಎಲ್ಲ ಇಲ್ಲ. ಇದು ಪರವಾಗಿಲ್ಲ, ಆದರೆ ಸ್ವಲ್ಪ ಮಳೆ ಗಿಳೆ ಉಯ್ಯೋ ಟೈಮಲ್ಲಿ ಬಂದರೆ ಅವಾಗ ADV ಇಲ್ಲ ಹಿಮಾಲಯ ಏನು ಇರಲೇಬೇಕು. ನಮ್ಮ NS ಎಲ್ಲ ಸ್ವಲ್ಪ ಹಿಂಸೆನೇ ಅನಿಸುತ್ತೆ ಆ ಟೈಮಲ್ಲಿ ಓಡಿಸೋದಕ್ಕೆ. ಇಲ್ಲ ಬಟನ್ ಟೈರ್ಸ್ ಇರಬೇಕು. ಒಬ್ಬೊಬ್ಬೊಬ್ಬ ವ್ಯೂ ನೋಡಿದ್ರು ಆ ಸೈಡ್ ಫುಲ್ಲು ಸಾಲಾಗಿದೆ. ಒಬ್ಬೊಬ್ಬ ಎಳೈತಾ ಹಿಂದೆಗಡೆ ವೀಲ್ ಅಂತೂ ಡ್ಯಾನ್ಸ್ ಆಡ್ತಾ ಇದೆ, ಸೈಡ್ಗೆ ಎಳ್ದು ಆಡ್ತಾ ಇದೆ. ಇದು ಒಂಥರ ಚೆನ್ನಾಗಿದೆ, ಸ್ವರ್ಗ.
ಸಂದೀಪ್ ಅವನು ಬರ್ತಾ ಇದ್ದಾರೆ. ಯಾವ ಬೈಕರ್ಸ್ ಎಲ್ಲ ಬಂದು ಹೋಗಿರೋಂಗಿದ್ದಾರೆ ಅಥವಾ ಬಂದಿದ್ದಾರೋ, ಹೆಂಗೆ ಹೋಗ್ಬೇಕು ಇಲ್ಲಿಂದ ಹಂಗೆ ಹೋಗಲ್ಲ ಹಿಂಗೆ ಅಲ್ಲಿದೆಯಲ್ಲ ದೇವಸ್ಥಾನ, ಆಬ್ವಿಯಸ್ಲಿ ಹಿಂಗೆ ಹೋಗ್ಬೇಕು. ಮೇಲೆ ಹಚ್ಚಿಬಿಡೋಣ ಗಾಡಿನ, ಹತ್ತದ ಓ ಆರಾಮಾಗಿ ಹತ್ತತ್ತೆ ಬಾಗುರು, ಗಾಡಿ ಹತ್ತಕ್ಕಾಗಲ್ಲ ಅಂತ ಏನಿಲ್ಲ. ಫುಲ್ಲು ಆರಾಮಾಗಿ ಹತ್ತಿಸ್ಬೋದು. ಏನಕ್ಕೆ ಹಿಂಗೆ ಅಲ್ಲೇ ನಿಂತ್ಕೊಳ್ಬಿಟ್ಟು ಪವನ ಗಾಡಿ ಹತ್ತಿಸ್ತಾ ಇದ್ದಾರೆ ಅಂತ. ಇಲ್ಲ ಅಲ್ಲ ಓಕೆ ಸಕಾಲಾಗಿದೆ ಅಲ್ಲ. ಇನ್ನು ಮಾನ್ಸೂನ್ ಅಲ್ಲಿ ಬಂದ್ಬಿಟ್ರೆ ಅಂತ ಇನ್ನು ಹೆವಿ ಜಾಗ ಅನ್ಸುತ್ತೆ. ಹಾ ಅರ್ಲಿ ಮಾರ್ನಿಂಗ್ ಬಂದ್ರೆ ಇನ್ನೂ ಮಜಾ ಇರುತ್ತೆ. ಸಿಗೋಣ ಈ ವ್ಲಾಗ್ನ, ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಯಿತು, ಇಷ್ಟೊತ್ತರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಆರಾಮಾಗಿ ಮಾತಾಡ್ಕೊಂಡು. ಎಷ್ಟು ಇನ್ನೇನು ಇವಾಗ ಈ ಮಾನ್ಸೂನ್ ಬಂದರೆ ಕರೆಕ್ಟಾಗಿ 1 ಇಯರ್ ಕಂಪ್ಲೀಟ್ ಆಗಿತ್ತು ನಾವು ರೈಡ್ ಹೋಗಿ, ನಾನು ಪವನು. ಸೊ ಆ ಮಾನ್ಸೂನ್ ರೈಡ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಇವಾಗ ಬೆಂಗಳೂರಿನ ಕಡೆಗೆ ಪ್ರಯಾಣ, ಐ ಮೀನ್ ಮನೆ ಕಡೆ ಪ್ರಯಾಣ. ಹೋಗಿ ತಿಂದು ಮಲಗುವುದಷ್ಟೇ ಈಗ, ಆಮೇಲೆ ಇದ್ದು ಮಾಮೂಲಿ ಕೆಲಸ ಸ್ಟಾರ್ಟ್. ಓಕೆ, ಸಿಗುವ ಮತ್ತೆ. ಬಾಯ್ ಬಾಯ್ ಎಲ್ರಿಗೂ, ಸೈನಿಂಗ್ ಆಫ್ ಫ್ರಮ್ ಜೀವನ್ ಟಾಕೀಸ್. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಪ್ಪ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಪ್ಪ, ಸಪೋರ್ಟ್ ಮಾಡ್ರಪ್ಪ, ಒಳ್ಳೊಳ್ಳೆ ಕಂಟೆಂಟ್ಗಳು ಹಾಕ್ತೀವಿ. ಬಾಯ್ ಬಾಯ್.